ಮೋಶಗಳ ಅಂದ್ರೆ ಮೋದಿ ಅಮಿತ್ ಶಾ ಅವರುಗಳ ಸೋಲಿಸುವ ಸುಪಾರಿಗೆ ವಿಚಲಿತರಾಗಿರುವ ಕುಮಾರಸ್ವಾಮಿಯವರು ಬಿಜೆಪಿಯ ಹುನ್ನಾರವನ್ನ ಬಯಲು ಮಾಡಲಾಗದೆ ಸಂದಿಗ್ಧತೆಗೆ ಸಿಲುಕಿದ್ದಾರೆ ಆ ಸಿಟ್ಟನ್ನ ಕಾಂಗ್ರೆಸ್ಸಿನ ಡಿಕೆ ಶಿವಕುಮಾರ್ ಮೇಲೆ ಹಾಕಿ ಅವರ ಬಂಡವಾಳವನ್ನ ಬಯಲು ಮಾಡ್ತಾ ಇದ್ದಾರೆ ಡಿಕೆ ಶಿವಕುಮಾರ್ ಕೂಡ ಕುಮಾರಸ್ವಾಮಿಯವರ ಬಂಡವಾಳವನ್ನ ಬಯಲುಗಿಳಿತಾ ಇದ್ದಾರೆ ಬಿಜೆಪಿಗೆ ಬೇಕಾಗಿದ್ದು ಇದೆ ಅಲ್ವಾ ಸ್ನೇಹಿತರೆ ನಮಸ್ಕಾರ ಈ ದಿನಕ್ಕೆ ಸ್ವಾಗತ ಮಂಡ್ಯ ಲೋಕಸಭಾ ಬಿಜೆಪಿ ಜೆ ಡಿ ಎಸ್ ಮೈತ್ರಿ ಅಭ್ಯರ್ಥಿ ಎಚ್ ಡಿ ಅವರು ಆತಂಕದಲ್ಲಿದ್ದಾರೆಯೇ ಈ ಪ್ರಶ್ನೆ ಮಂಡ್ಯದ ಜನರ ನಡುವೆ ಹರಿದಾಡ್ತಾ ಇದೆ ಅದಕ್ಕೆಲ್ಲ ಮಂಡ್ಯ ಮತದಾರರು ಕಾರಣಗಳನ್ನು ಕೂಡ ಕೊಡ್ತಾರೆ ಇತ್ತೀಚೆಗೆ ತುಮಕೂರಿನಲ್ಲಿ ವಿ ಸೋಮಣ್ಣ ಅವರ ಪರ ಚುನಾವಣಾ ಪ್ರಚಾರವನ್ನು ನಡೆಸುವ ಸಂದರ್ಭದಲ್ಲಿ ಕಾಂಗ್ರೆಸ್ ಸರ್ಕಾರ ಕೊಟ್ಟಂತಹ ಗ್ಯಾರಂಟಿಗಳಿಂದ ಹಳ್ಳಿ ತಾಯಿಯಂದ್ರು ಆದಿ ತಪ್ಪಿದ್ದಾರೆ ಅವ್ರ ಬಗ್ಗೆ ಅವರ ಕುಟುಂಬದ ಪರಿಸ್ಥಿತಿಯ ಬಗ್ಗೆ ಸ್ವಲ್ಪ ಯೋಚನೆ ಮಾಡಬೇಕಾಗಿದೆ ಅನ್ನುವ ಮೂಲಕ ಮಹಿಳೆಯರ ಬಗ್ಗೆ ತೀರಾ ಲಘುವಾಗಿ ಮಾತನಾಡಿದ್ರು ಸರ್ಕಾರ ಕಳೆದ ಐದು ಗ್ಯಾರಂಟಿಗಳನ್ನು ಘೋಷಣೆ ಮಾಡಿ ನನ್ನ ತಾಯಂದ್ರು ಸ್ವಲ್ಪ ದಾರಿ ತಪ್ಪಿದ್ದಾರೆ ಜೊತೆಗೆ ಕಾಂಗ್ರೆಸ್ಸಿನ ಸಿದ್ದರಾಮಯ್ಯ ಮತ್ತೆ ಡಿ ಕೆ ಶಿವಕುಮಾರ್ ಅವರ ಬಗ್ಗೆ ಕೂಡ ಆವೇಶಭರಿತರಾಗಿ ಮಾತನಾಡಿದ್ರು ಅಲ್ಲದೆ ತಾವು ಸ್ಪರ್ಧಿಸ್ತಾ ಇರುವಂತಹ ಮಂಡ್ಯ ಕ್ಷೇತ್ರಕ್ಕೆ ರಾಹುಲ್ ಗಾಂಧಿ ಬರ್ತಾ ಇರೋದನ್ನ ಕೂಡ ಉಲ್ಲೇಖಿಸಿ ಕಿಡಿಕಾರಿದ್ರು ಚುನಾವಣಾ ಸಮಯದಲ್ಲಿ ರಾಹುಲ್ ಗಾಂಧಿ ಬಂದು ತಮ್ಮ ಪಕ್ಷದ ಅಭ್ಯರ್ಥಿಯ ಪರ ಪ್ರಚಾರವನ್ನ ಮಾಡೋ ಅಂಥದ್ದು ಭಾಷಣದ ವೇಳೆ ಅಥವಾ ಮಾಧ್ಯಮಗಳ ಮುಂದೆ ವಿರೋಧಿಗಳನ್ನು ಹಣಿಯಲು ಆವೇಶಭರಿತವಾಗಿ ಮಾತನಾಡೋದು ಸರ್ವಸಾಮಾನ್ಯ ಆದರೆ ಅದೇ ಭರಾಟೆಯಲ್ಲಿ ಕುಮಾರಸ್ವಾಮಿಯವರು ಮಹಿಳೆಯರ ಬಗ್ಗೆ ಮಾತನಾಡಿದ್ದು ತೀರಾ ಅಕ್ಷಮ್ಯ ಅದಕ್ಕೆ ಅವರು ಕ್ಷಮೆಯನ್ನ ಕೇಳಲೇಬೇಕಿತ್ತು ಇರ್ಲಿ ಈಗ ಮತ್ತೆ ಕುಮಾರಸ್ವಾಮಿಯವರು ಆತಂಕಕ್ಕೆ ಒಳಗಾಗಿರುವಂತಹ ವಿಷಯಕ್ಕೆ ಬರ್ತೀನಿ ಕುಮಾರಸ್ವಾಮಿಯವರು ಯಾಕೆ ಆತಂಕಕ್ಕೊಳಗಾಗಿದ್ದಾರೆ ಈ ಬಗ್ಗೆ ಕೆದಕ್ತಾ ಹೋದಂತೆಲ್ಲ ಅದು ಬಿ ಜೆ ಪಿಯ ಬಣ್ಣವನ್ನು ಬಯಲು ಮಾಡ್ತಾ ಹೋಗತ್ತೆ ಜೆ ಡಿ ಎಸ್ ವರಿಷ್ಠ ದೇವೇಗೌಡ ಮತ್ತು ಕುಮಾರಸ್ವಾಮಿಯವರಿಗೆ ಈಗಲೂ ಜಾತ್ಯತೀತ ಸಿದ್ಧಾಂತ ಹೊಂದಾಣಿಕೆಯಾಗುವಂತಹ ಕಾಂಗ್ರೆಸ್ನ ಬಗ್ಗೆ ಒಲವಿದೆ ಆದರೆ ಅಲ್ಲಿರುವಂತಹ ಸಿದ್ದರಾಮಯ್ಯ ಅವರ ಬಗ್ಗೆ ಸಹಿಸಲಾಗದಂತಹ ಸಿಟ್ಟಿದೆ ಆ ಸಿಟ್ಟಿಗಾಗಿ ಅವರು ಬಿ ಜೆ ಪಿಯೊಂದಿಗೆ ಮೈತ್ರಿಯನ್ನು ಮಾಡಿಕೊಂಡಿದ್ದಾರೆ ಜೊತೆಗೆ ಮೈತ್ರಿ ಮಾಡಿಕೊಳ್ಳುವಾಗಲೂ ಕೂಡ ಹಲವು ರಾಜಕೀಯ ಲಾಭಗಳನ್ನ ಲೆಕ್ಕಾಚಾರ ಹಾಕಿಯೇ ಅವರು ಇಳಿದಿದ್ದಾರೆ ರಾಜಕಾರಣದಲ್ಲಿ ಅಧಿಕಾರವಿಲ್ಲದೆ ಐದು ವರ್ಷ ಸುಮ್ನೆ ಕೂರುವಂಥದ್ದು ಸತ್ತಂತೆ ಅಂತ ಬಹುತೇಕ ರಾಜಕಾರಣಿಗಳು ಭಾವಿಸ್ತಾರೆ ಹಾಗಾಗಿ ಹೇಗಾದ್ರೂ ಸರಿ ಅಧಿಕಾರವನ್ನ ಹಿಡಿಯೋದಕ್ಕೆ ಅವರು ಅಪಹಪಿಸ್ತಾರೆ ಅದಕ್ಕಾಗಿ ತಾವು ಬಹುಕಾಲ ನಂಬಿಕೊಂಡು ಬಂದಂತಹ ತತ್ವ ಸಿದ್ಧಾಂತಗಳಿಗೆ ಎಳ್ಳು ನೀರನ್ನ ಬಿಟ್ಟು ತಿಲಾಂಜಲಿಯನ್ನ ಆಡೋದು ಇತ್ತೀಚೆಗೆ ಸಾಮಾನ್ಯ ಆಗಿದೆ ಜೆಡಿಎಸ್ ಕೂಡ ಅದೇ ಹಾದಿಯಲ್ಲಿದೆ ಐದು ವರ್ಷ ಸುಮ್ಮನೆ ಕೂರುವ ಬದಲು ಮೈತ್ರಿ ಮಾಡ್ಕೊಳ್ಳೋದು ಅಕಸ್ಮಾತ್ ಲೋಕಸಭಾ ಚುನಾವಣೆಯಲ್ಲಿ ಏನಾದ್ರೂ ಗೆದ್ಬಿಟ್ರೆ ರಾಜ್ಯ ಕಾಂಗ್ರೆಸ್ ಸರ್ಕಾರವನ್ನು ಉರುಳಿಸಿ ಕಿಂಗ್ ಮೇಕರ್ ಆಗುವಂಥದ್ದು ಮತ್ತೆ ಮೈತ್ರಿ ಸರ್ಕಾರವನ್ನ ರಚಿಸಿ ಅಧಿಕಾರವನ್ನು ಹಿಡಿಯುವ ಆಸೆಯಲ್ಲಿದೆ ಬಿಜೆಪಿಯೊಂದಿಗೆ ಜೆ ಡಿ ಎಸ್ ಮೈತ್ರಿ ಮಾಡ್ಕೊಂಡಾಗ ದೇವೇಗೌಡರು ಮತ್ತು ಕುಮಾರಸ್ವಾಮಿಯವರು ಐದು ಕ್ಷೇತ್ರಗಳನ್ನ ತಮ್ಗೆ ಬಿಜೆಪಿಯವರು ಬಿಟ್ಕೊಡ್ತಾರೆ ಅಂತ ಭಾವಿಸಿದ್ರು ಅದರಲ್ಲಿ ಮೂರನ್ನ ಕುಟುಂಬದ ಸದಸ್ಯರಿಗಾಗಿ ಎರಡನ್ನ ವ್ಯಾಪಾರಕ್ಕಾಗಿ ಅಂತ ಹೇಳಿ ಅವರು ಒಂದು ಯೋಜನೆಯನ್ನು ಕೂಡ ರೂಪಿಸ್ಕೊಂಡಿದ್ರು ಯೋಚಿಸಿದ್ರು ಆದರೆ ರಾಜ್ಯ ಬಿಜೆಪಿಯ ನಾಯಕರು ನಿರ್ಧಾರವನ್ನು ತೆಗೆದುಕೊಳ್ಳುವ ಮಟ್ಟದಲ್ಲಿ ಇಲ್ಲದೇ ಇದ್ದದ್ರಿಂದ ಪ್ರತಿಯೊಂದಕ್ಕೂ ಕೂಡ ಬಿಜೆಪಿ ಹೈಕಮಾಂಡ್ನತ್ತ ನೋಡಲೇಬೇಕಾದದ್ರಿಂದ ಮೋಶ ಅಂದ್ರೆ ಮೋದಿ ಅಮಿತ್ ಶಾ ಅವರುಗಳ ಮುಂದೆ ಈ ಅಪ್ಪ ಮಕ್ಕಳ ಆಟ ನಡೀಲಿಲ್ಲ ಅದರಲ್ಲೂ ಮಾಜಿ ಪ್ರಧಾನಿಯಾಗಿರುವ ದೇವೇಗೌಡರ ಆಟ ಏನೇನೂ ನಡೀಲಿಲ್ಲ ಹಾಗಾಗಿ ಅವ್ರಿಗೆ ಸಿಕ್ಕಿದ್ದು ಕೇವಲ ಮೂರು ಕ್ಷೇತ್ರಗಳು ಮಾತ್ರ ಜೆ ಡಿ ಎಸ್ ತನ್ನ ಅಸ್ತಿತ್ವವನ್ನು ಉಳಿಸಿಕೊಳ್ಳಲಿಕ್ಕಾಗಿ ಹಾಸನ ಮಂಡ್ಯ ಹಾಗೂ ಕೋಲಾರ ಈಗ ಈ ಮೂರು ಕ್ಷೇತ್ರಗಳನ್ನು ಗೆಲ್ಲಲೇಬೇಕಾಗಿದೆ ಅದರಲ್ಲೂ ಮಂಡ್ಯ ಲೋಕಸಭಾ ಕ್ಷೇತ್ರದಲ್ಲಿ ಕುಮಾರಸ್ವಾಮಿಯವರ ಗೆಲುವು ಅಳಿವು ಉಳಿವಿನ ಪ್ರಶ್ನೆಯಾಗಿ ನಿಂತಿದೆ ಯಾಕಂತಂದ್ರೆ ದೇವೇಗೌಡರು ಮಾಜಿಗಳಾಗಿ ಮನೆ ಸೇರಿದ ನಂತರ ತಮ್ಮ ಪಕ್ಷವನ್ನ ಪಕ್ಷವನ್ನು ಕುಮಾರಸ್ವಾಮಿ ಅವರು ಶಾಸಕರನ್ನು ಕುಮಾರಸ್ವಾಮಿ ಅವರು ಅದರ ಖರ್ಚು ವೆಚ್ಚಗಳನ್ನು ಭರಿಸಿದವರು ಕೂಡ ಅವರೇ ದೇವೇಗೌಡರ ಇಡೀ ಕುಟುಂಬ ಇಂತಹ ಖರ್ಚಿನಿಂದ ದೂರ ಇದ್ದು ಅಧಿಕಾರ ಬಂದಾಗ ಮಾತ್ರ ಹತ್ತಿರವಾಗುವಂಥದ್ದು ಎಲ್ಲರಿಗೂ ಕೂಡ ಗೊತ್ತಿರುವಂತಹ ಬಹಿರಂಗವಾದ ಸತ್ಯ ಹಾಗೆಯೇ ಜೆ ಡಿ ಎಸ್ ಪ್ರಾಬಲ್ಯ ಇರುವಂಥದ್ದು ಕೂಡ ಹಳೆ ಮೈಸೂರು ಭಾಗದಲ್ಲಿ ಹಾಸನ ತುಮಕೂರು ಮಂಡ್ಯ ಕೋಲಾರ ಚಿಕ್ಕಬಳ್ಳಾಪುರ ಮೈಸೂರು ಹಾಗೂ ಸ್ವಲ್ಪ ಭಾಗ ಚಾಮರಾಜನಗರ ಹಾಗೂ ಕೊಡಗಿನಲ್ಲಿ ಮಾತ್ರ ಆದರೆ ನಾವಿಲ್ಲಿ ಗಮನಿಸಬೇಕಾದಂಥ ಅಂಶ ಇದೆ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಈ ಭಾಗದಲ್ಲಿ ಮತಗಳಿಕೆಯಲ್ಲಿ ಜೆ ಡಿ ಎಸ್ ಮೂರನೇ ಸ್ಥಾನಕ್ಕೆ ನೂಕಲ್ಪಟ್ಟಿತ್ತು ಇದು ಕೂಡ ಜೆ ಡಿ ಎಸ್ಗೆ ಭಾರಿ ಪೆಟ್ಟನ್ನು ಕೊಡ್ತು ಅಂತ ಹೇಳಿದರೆ ಸುಳ್ಳಲ್ಲ ಈ ಭಾಗದಲ್ಲಿ ಜೆಡಿಎಸ್ ಮತ್ತೆ ಗೆದ್ದು ಗಟ್ಟಿಗೊಳ್ಳಬೇಕಾದ ಪಕ್ಷವನ್ನು ರಾಜ್ಯವ್ಯಾಪಿ ವಿಸ್ತರಿಸಬೇಕಾದಂತಹ ಅನಿವಾರ್ಯತೆ ಇದೆ ಆ ನಿಟ್ಟಿನಲ್ಲಿ ಅದು ಬಿಜೆಪಿ ಮತ್ತು ಕಾಂಗ್ರೆಸ್ ಪಕ್ಷಗಳನ್ನು ಎದುರಿಸಿ ನಿಲ್ಲಬೇಕಾಗಿದೆ ಗೆಲುವು ಅದೆಲ್ಲವುದಕ್ಕೂ ಉತ್ತರವಾಗಿದೆ ಆದರೆ ಬಿ ಜೆ ಪಿಯ ಲೆಕ್ಕಾಚಾರನೇ ಬೇರೆ ಇದೆ ಬಿಜೆಪಿಗೆ ಈಗ ಬೇಕಾಗಿರೋದು ಹಳೆ ಮೈಸೂರು ಭಾಗದಲ್ಲಿ ತಾನು ನೆಲೆಗೊಳ್ಳುವಂಥದ್ದು ಅವರು ಕಳೆದ ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಿ ಉರಿಗೌಡ ನಂಜೇಗೌಡರನ್ನ ತಂದರು ಕೆಂಪೇಗೌಡರ ಪ್ರತಿಮೆಯನ್ನು ಪ್ರತಿಷ್ಠಾಪಿಸಿದ್ರು ಒಕ್ಕಲಿಗರ ಸ್ವಾಮಿಗೆ ಬಿದ್ರು ಆದರೂ ಒಕ್ಕಲಿಗರನ್ನ ಒಡೆಯೋದಕ್ಕಾಗ್ಲಿಲ್ಲ ಗೆಲ್ಲೋದಕ್ಕೂ ಆಗ್ಲಿಲ್ಲ ಈಗ ಜೆ ಡಿ ಎಸ್ ಮೈತ್ರಿಯಿಂದಾಗಿ ದೇವೇಗೌಡ ಮತ್ತು ಕುಮಾರಸ್ವಾಮಿಯವರಿಂದ ಹಳೆ ಮೈಸೂರು ಭಾಗದಲ್ಲಿ ಬಿ ಜೆ ಪಿ ಸ್ವಲ್ಪ ಮಟ್ಟಿಗೆ ನೆಲೆಯನ್ನು ಕಂಡುಕೊಳ್ಳಲಾರಂಭಿಸಿದೆ ಅಕಸ್ಮಾತ್ ಕುಮಾರಸ್ವಾಮಿಯವ್ರ ಏನಾದರೂ ಗೆದ್ರು ಅಂತಂದ್ರೆ ಜೆ ಡಿ ಎಸ್ ಉಳ್ಕೊಳ್ಳತ್ತೆ ಇಲ್ಲದಿದ್ರೆ ನಿರ್ನಾಮ ಆಗ್ಬಿಡತ್ತೆ ಹಾಗೇನಾದ್ರೂ ಜೆ ಡಿ ಎಸ್ ನಿರ್ನಾಮ ಆದರೆ ಜೆಡಿಎಸ್ಗೆ ಮೈತ್ರಿ ಹೆಸರಲ್ಲಿ ಈಗ ಬೆಂಬಲವಾಗಿ ನಿಂತಿರುವಂತಹ ಬಿಜೆಪಿ ಹಳೆ ಮೈಸೂರು ಭಾಗದಲ್ಲಿ ನೆಲೆಗೊಂಡು ಕಾಂಗ್ರೆಸ್ನೊಂದಿಗೆ ನೇರವಾಗಿ ಹಣಾಹಣಿ ಗಿಳಿಯುತ್ತೆ ಅದಕ್ಕಾಗಿಯೇ ದೆಹಲಿಯಲ್ಲಿ ಕೂತು ಮೋಶಗಳು ಮಾಡಿರುವಂತಹ ಮಾಸ್ಟರ್ ಪ್ಲಾನ್ ಏನಂದ್ರೆ ಕುಮಾರಸ್ವಾಮಿಯವರನ್ನ ಸೋಲಿಸುವಂತದ್ದು ಅದಕ್ಕವರು ಬಿಜೆಪಿಯ ಒಕ್ಕಲಿಗ ನಾಯಕರಿಗೆ ಸುಪಾರಿಯನ್ನ ಕೊಟ್ಟಿದ್ದಾರೆ ಎಲ್ಲಿವರೆಗೆ ಮೈತ್ರಿ ಮುಂದುವರಿಯುತ್ತೋ ಅಲ್ಲಿಯ ತನಕ ಮೈತ್ರಿಯಲ್ಲಿ ಒಕ್ಕಲಿಗರು ಅಂತಂದ್ರೆ ದೇವೇಗೌಡ ಮತ್ತು ಕುಮಾರಸ್ವಾಮಿಯವರು ಮುಂದೆ ಬರ್ತಾರೆ ಅಲ್ಲಿಯ ತನಕ ಬಿ ಜೆ ಪಿಯಲ್ಲಿರುವ ಒಕ್ಕಲಿಗ ನಾಯಕರುಗಳಾದ ಆರ್ ಅಶೋಕ್ ಅಶ್ವಥ್ ನಾರಾಯಣ್ ಸಿ ಟಿ ರವಿ ಪ್ರತಾಪ್ ಸಿಂಹ ಹಾಗೂ ಸಿ ಪಿ ಯೋಗೇಶ್ವರ್ ನಗಣ್ಯರಾಗ್ತಾರೆ ಮೂಲೆ ಗುಂಪಾಗ್ತಾರೆ ಹಾಗಾಗಿ ಬಿ ಜೆ ಪಿಯ ಈ ಎಲ್ಲ ನಾಯಕರಿಗೆ ಕುಮಾರಸ್ವಾಮಿಯವರು ಗೆಲ್ಲುವಂಥದ್ದು ಬೇಡವಾಗಿದೆ ಅಕಸ್ಮಾತ್ ಕುಮಾರಸ್ವಾಮಿಯವರು ಏನಾದರೂ ಗೆದ್ರು ಅಂತಂದ್ರೆ ಕೇಂದ್ರ ಸಚಿವ ಸ್ಥಾನಕ್ಕೆ ಅವರು ಬೇಡಿಕೆಯನ್ನು ಇಟ್ಟೇ ಇಡ್ತಾರೆ ಸಚಿವರಾದರೆ ಪಕ್ಷವನ್ನು ಬಲಪಡಿಸ್ತಾರೆ ರಾಜ್ಯದಲ್ಲಿ ಸೋತ್ರೆ ಜೆ ಡಿ ಎಸ್ ಕತೆ ಮುಗಿದಂತೆಯೇ ಇದೇ ತಂತ್ರವನ್ನು ದೆಹಲಿಯ ಬಿ ಜೆ ಪಿ ನಾಯಕರು ಮಹಾರಾಷ್ಟ್ರದ ಶಿವಸೇನೆ ಮತ್ತು ಎನ್ ಸಿ ಪಿಗಳ ಮೇಲೆ ಪ್ರಯೋಗಿಸಿ ಪಕ್ಷವನ್ನು ತುಂಡರಿಸಿದ್ರು ಆಮೇಲೆ ತುಕಡೆ ತುಕಡೆ ಗ್ಯಾಂಗ್ ಅಂತ ಹೇಳಿ ಗೇಲಿ ಮಾಡಿ ನಗಾಡಿದ್ದನ್ನು ಈಗಾಗಲೇ ದೇಶದ ಎಲ್ಲ ಕಡೆ ಜನ ಕಂಡಿದ್ದಾರೆ ಆ ಮೂಲಕ ಸ್ಥಳೀಯ ಪಕ್ಷವನ್ನು ಇಲ್ಲವಾಗಿಸಿ ಪ್ರಾದೇಶಿಕ ಅಸ್ಮಿತೆಯನ್ನ ದೆಹಲಿ ಬಿಜೆಪಿಯ ನಾಯಕರು ಅಳಿಸಿ ಹಾಕಿದ್ದಾರೆ ಈಗ ಇದೇ ಪ್ರಯೋಗವನ್ನು ಮೋಶಾ ಅವರು ಕರ್ನಾಟಕದ ಮೇಲೂ ಕೂಡ ಮಾಡಿದ್ದಾರೆ ಈಗ ಇಲ್ಲಿ ನಡೀತಾ ಇರೋದು ಕೂಡ ಅದೇನೆ ಹಾಗಾಗಿ ಮೋಶಾಗಳ ಸೋಲಿಸುವ ಈ ಸುಪಾರಿಗೆ ವಿಚಲಿತರಾಗಿರುವಂತಹ ಕುಮಾರಸ್ವಾಮಿಯವರು ಬಿಜೆಪಿಯ ಹುನ್ನಾರವನ್ನು ಬಯಲು ಮಾಡಲಾಗದೆ ಸಂದಿಗ್ಧ ಪರಿಸ್ಥಿತಿಗೆ ಸಿಲುಕಿದ್ದಾರೆ ಆ ಸಿಟ್ಟನ್ನು ಕಾಂಗ್ರೆಸ್ನ ಡಿ ಕೆ ಶಿವಕುಮಾರ್ ಮೇಲೆ ಹಾಕಿ ಅವರ ಬಂಡವಾಳವನ್ನ ಬಯಲು ಮಾಡ್ತಾ ಇದ್ದಾರೆ ಇದಕ್ಕೆ ಪ್ರತಿಯಾಗಿ ಡಿ ಕೆ ಶಿವಕುಮಾರ್ ಕೂಡ ಕುಮಾರಸ್ವಾಮಿಯವರ ಬಂಡವಾಳವನ್ನ ಬಯಲುಗೆಳಿತಾ ಇದ್ದಾರೆ ಬಿಜೆಪಿಗೆ ಬೇಕಾಗಿದ್ದಿದ್ದು ಇದೆ ಅಲ್ವೇ ಆದರೆ ಡಿ ಕೆ ಮತ್ತು ಎಚ್ ಡಿ ಕೆ ಬಂಡವಾಳಕ್ಕಿಂತ ಬಿಜೆಪಿಯ ಬಾಂಡ್ ಬಂಡವಾಳ ಇದೆಯಲ್ಲ ಎಲೆಕ್ಟ್ರಾಲ್ ಬಾಂಡ್ ಚುನಾವಣಾ ಬಾಂಡ್ ವಿಚಾರ ಅದು ಬಹಳ ದೊಡ್ಡದು ಬಿಜೆಪಿಯ ಸುಳ್ಳು ಮತ್ತು ಮೋಸ ಅದೆಲ್ಲದಕ್ಕಿಂತ ದೊಡ್ಡದು ಅದು ಈಗ ಈ ದೇಶದ ಜನಕ್ಕೆ ತಿಳಿಯಬೇಕಾಗಿದೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ